ಮೊದಲನೇದಾಗಿ ಇಡೀ ತಂಡಕ್ಕೆ ಅಭಿನಂದನೆಗಳು. ಒಂದು ಚಿತ್ರ ನಿರ್ಮಾಣ ಮಾಡಿ ಅದು ಬಿಡುಗಡೆ ಆಗೋವರೆಗೂ ತುಂಬ ಆತಂಕ ಇರುತ್ತೆ. ಬಿಡುಗಡೆ ಆದ ನಂತರನೂ ಇನ್ನೊಂದು ಎರಡು ಮೂರು ದಿನ ಆತಂಕ ಇರುತ್ತೆ, ಚಿತ್ರ ಹೇಗಿರುತ್ತೆ ಏನು ಅಂತ. ಆತಂಕನ ಮೀರಿಸಿ ಮನಸ್ಸಿಗೆ ಒಂದು ನಿರಾಳ ಆದಾಗ ಆಗತಕ್ಕಂಥ ಒಂದು ಸಂತೋಷವೇ ಬೇರೆ. ನಮ್ಮ ಚಿತ್ರ ಜೀವನದಲ್ಲಿ ಇದು ಸದಾ ನಡೀತಾನೇ ಇರುತ್ತೆ, ಪ್ರತಿ ಚಿತ್ರಕ್ಕೂ ನಡೀತಾ ಇರುತ್ತೆ. ಇವತ್ತು ನಿರಾಳ ಪಡೆದಿರತಕ್ಕಂಥ ಸುರೇಶ್ ಮತ್ತು ಶೈಲಜಾ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಅವರು ಹೃತ್ಪೂರ್ವಕ ಯಾಕೆ ಅಂತ ಹೇಳಿದ್ರೆ, ಅವರು ಚಿತ್ರೀಕರಣ ಮಾಡುವಾಗ ನಾನು ಆವತ್ತೇ ಹೇಳಿದ್ದೆ, ಎಷ್ಟು ಸೊಗಸಾಗಿ ಮಾಡಿಕೊಟ್ರು ಅಂತ ಹೇಳಿದ್ರೆ, ಅಷ್ಟು ದೊಡ್ಡ ಚಿತ್ರ ಮಾಡಬೇಕು ಅಂದರೆ ಇಂಥ ಒಬ್ಬ ಸಾರಥಿನ ಇಟ್ಕೊಂಡು ಅಷ್ಟು ದೊಡ್ಡ ಚಿತ್ರ ಮಾಡಬೇಕು ಅಂತ ಹೇಳಿದ್ರೆ ಅದು ಸಾಧಾರಣವಾದ ಕೆಲಸ ಅಲ್ಲ, ಭಾಳ ಕಷ್ಟವಾದ ಕೆಲಸ. ನಾನು ಸುರೇಶ್ ಫಸ್ಟ್ ಡೇ ಸೆಟ್ಗೆ ಹೋಗ್ತಾ ಇದ್ದಾಗೆ ನಾನು, ಸುರೇಶ್ ಹೇಗೆ ಪ್ರಿಪೇರ್ಡ್ ಆಗಿದ್ಯಾ ಅಂತ ಅಂದರು ಸುರೇಶ್ ಅವರು. ನಾನು ಹೇಳಿದೆ, ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ನಿಮಗೆ ಬುದ್ಧಿವಂತಿಕೆಗೆ ಸಮಾಳಿಸ್ತೀರಾ, ಮಾಡ್ತೀರ ಅನ್ನೋ ಧೈರ್ಯ ನನಗಿದೆ ಅಂತ ಹೇಳಿದೆ. ಬಟ್ ಅದನ್ನು ಯಾವುದನ್ನೂ ಅವ್ರು ತೋರಿಸ್ಕೊಳ್ಳಿಲ್ಲ. ನಾವು 100 ದಿವಸ ಕೆಲಸ ಮಾಡಿದರೂ ಸಹ ಒಂದು ದಿನಾನೂ ಗಂಡ ಹೆಂಡತಿ ಇಬ್ಬರು ಸೆಟ್ಟಲ್ಲಿ ಅವ್ರು ಎಷ್ಟೇ ಟೆನ್ಷನ್ ಇದ್ದರು ಏನೇ ಇದ್ದರೂ ಡೆಫಿನೆಟಾಗಿರುತ್ತೆ, ಟೆನ್ಷನ್ ಇದ್ದೇ ಇರುತ್ತೆ. ಅಷ್ಟೊಂದು ಚಿತ್ರ ಮಾಡಬೇಕಾದ್ರೆ ಡೆಫಿನೆಟಾಗಿರುತ್ತೆ. ಬಟ್ ಅದನ್ನು ಯಾವತ್ತೂ ಸೆಟ್ಟಲ್ಲಿ ತೋರಿಸ್ಕೊಳ್ಳಿಲ್ಲ. ಸಂತೋಷ ನಗ್ನಗತಾ ಎಲ್ಲರೂ ಬಹಳ ಲೌಲ್ಯಕ್ಕಿಂತ ಮಾತಾಡಿಸ್ತಾ ಮಾಡಿದ್ರು. ಆದ್ದರಿಂದ ಆ ಸಂತೋಷ ಅವರು ಖಂಡಿತವಾಗ್ಲೂ ದಕ್ಕಬೇಕಾಗಿತ್ತು, ಅದು ಇವತ್ತು ದಕ್ಕಿದೆ ಅವರಿಗೆ. ಮತ್ತೊಮ್ಮೆ ಅಭಿನಂದನೆಗಳು ತಮಗೆ. ಹಾಗೆ ಈ ಚಿತ್ರದಲ್ಲಿ ನಮ್ಮ ಹರಿಕೃಷ್ಣ ಅವರು ಶ್ರಮಾನು ಸಾಕಷ್ಟು ಇದೆ, ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ, ಎಲ್ಲದಕ್ಕೂ ಒಂದು ಫಲ ಸಿಕ್ಕಿದೆ ಇವತ್ತು. ಇಂಥ ಒಂದು ಚಿತ್ರದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದವರಿಗೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ಈ ಥರದ ಚಿತ್ರ ಒಂದು ಯಶಸ್ಸು ಪಡೆಯೋದಕ್ಕೆ, ಇವತ್ತು ಈ ಮಟ್ಟಿಗೆ ಬಂದು ನಿಲ್ಲೋದಕ್ಕೆ, ಎಲ್ಲರೂ ಸಂತೋಷವಾಗಿರೋದಕ್ಕೆ ಇಂಥ ಒಬ್ಬ ಸಾರಥಿ ಯಾವಾಗಲೂ ಇರಬೇಕಾಗುತ್ತೆ ಜೊತೆಯಲ್ಲಿ. ಈ ಸಾರಥಿನೂ ನೋಡಿ ಈಗಲೂ ನಗ್ತಿದ್ದಾರೆ, ಅದೇ ಥರ ನಕ್ಕೊಂಡು ನಕ್ಕೊಂಡು ಎಲ್ಲದತ್ರನೂ ಕೆಲಸ ಮಾಡಿಸ್ಕೊಂಡು ಸಂತೋಷವಾಗಿ ಇಟ್ಕೊಂಡು ತೊಗೊಂಬಂದಿದ್ದಾರೆ. ಆ ಸಂತೋಷನೇ ಇವತ್ತು ಈ ಫಲ ಕೊಟ್ಟಿದ್ದೆ. ಸುರೇಶು ಮತ್ತು ಶೈಲಜಾ ಮೇಡಮ್ಮು, ಇನ್ನೂ ಹೆಚ್ಚು ಹೆಚ್ಚು ಚಿತ್ರಗಳು ಇರುತ್ತೆ, ಅದು ಮಾಡಲಿ, ನಮ್ಮ ಚಿತ್ರರಂಗಕ್ಕೆ ಒಬ್ಬ ದೊಡ್ಡ ನಿರ್ಮಾಪಕರಾಗಿ ಉಳಿಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಸಾರ್ ಜೊತೆ ಮಾಡುವಾಗ ಪ್ರತಿಯೊಂದು ಸಾಂಗ್ ಮಾಡೋವಾಗಲೂ ಒಂದೊಂದು ಚಾಲೆಂಜಿಂಗ್ ಇರುತ್ತೆ. ಅದರಲ್ಲಿ ಏನಾದ್ರು ಒಸ್ತರ ಮಾಡ್ಬೋದು. ಏನಕ್ಕಂದರೆ ಸಾರ್ ಹತ್ರ ಮಾಡುವಾಗ ಒಂದು ಕನಸು ಕಾಣೋ ಥರ ಕನಸು ಕಾಣ್ತಾ ಇದ್ದೀವಿ ಅಂದರೆ ಪಕ್ಕಲ್ಲಿ ಸ್ಕ್ರೀನ್ ಮೇಲೆ ಏನಕ್ಕಾದ್ರೆ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಆ ಕನಸಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದೇ ಥರ ಈ ಪಿಕ್ಚರಲ್ಲಿ ನನಗೆ ಹೇಳ್ಬೇಕಂದ್ರೆ ಒಂದೇ ಸಾಂಗಲ್ಲಿ ಒಂದು 6 ಹೀರೋಗಳನ್ನ ಒಂದು ಜೊತೆಗೆ ವರ್ಕ್ ಮಾಡೋವಂಥ ಅವಕಾಶ ಸಿಕ್ತು. ಅದಕ್ಕೆ ಹರಿ ಸರ್ಗಾಗಲಿ, ಡೈರೆಕ್ಟರ್ ಸರ್ಗಾಗಲಿ, ಪ್ರೊಡ್ಯೂಸರ್ ಸರ್ಗಾಗಲಿ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಕೊತೀನಿ. ಇದರಲ್ಲಿ ಇನ್ನೊಂದು ವಿಶೇಷ ಏನಂದರೆ ಸಾರ್ ಮಗನ ಜೊತೆ ವರ್ಕ್ ಮಾಡೋದಿದ್ದು ಇನ್ನೂ ಖುಷಿಯಾಯಿತು. ಫ್ಯೂಚರ್ ಇದು ಇಲ್ಲ, ಅದೇ ಚಾಮು ಸ್ಟೇಜ್ ಈ ಹೊರಗಡೆ ಕೂತಾಗ ಸೈಲೆಂಟಾಗಿ ಏನೋ ಪಾಪು ಥರ ಹಿಂಗೆ ಕೂತಿರೋದು, ಅದೇ ಫ್ರೇಮ್ ಮುಂದೆ ಕೂತಾಗ ಎಲ್ಲರಿಗೂ ಒಂದು ಐ ಕಾಂಟ್ಯಾಕ್ಟ್ ಇರುತ್ತೆ ಮಾನಿಟ್ರಲ್ಲಿ ನೋಡೋವಾಗ. ಅದು ನೋಡ್ತಾ ಇದ್ದಾಗ ಅವ್ರು ಮಾಡ್ತಾ ಇರುವಾಗ ಕಟ್ ಅಂತ ಹೇಳೋಕ್ಕೆ ಮನಸ್ಸಾಗಲ್ಲ, ಆ ಥರ ಅನುಭವ ಆಯಿತು. ನಿಜ ಅಲ್ಲ ಸರ್, ಚೆನ್ನಾಗಿತ್ತು, ಗುಡ್. ಆಮೇಲೆ ಈ ಅವಕಾಶ ಕೊಟ್ಟು ಎಲ್ಲರೂ ಇದು ನೋಡಿದ್ದೀರಾ, ಈ ಸಕ್ಸಸ್ಫುಲ್ ಮಾಡೋದಕ್ಕೆ ನಮಗೂ ಮುಂದಕ್ಕೆ ಬೇರೆ ಬೇರೆ ಥರ ಹೊಸ ಹೊಸ ಥರ ಮಾಡೋದಕ್ಕೆ ಒಂದು ಉತ್ಸಾಹ ಎಲ್ಲ ಬರ್ತೈತೆ. ಥ್ಯಾಂಕ್ ಯು. ಈಗ ಯಶಸ್ಸಿನ ಒಳಗೆ ಸೇರ್ಕೊಂಡಿದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ಒಂದು, ನಾವು ಬೇಸಿಕಲಿ ಸಿನಿಮಾ ಕೆಲಸಗಾರರು, ನಾವು ಕೆಲಸ ಮಾಡುವ ಸಿನಿಮಾ ಅದು ಒಳ್ಳೆ ರಿಸಲ್ಟ್ ಕೊಡಲಿ, ಅದರ ನಟರ ನಟನೆ ತುಂಬ ಚೆನ್ನಾಗಾಗಲಿ, ಅದರ ಯಜಮಾನರಿಗೆ ಒಳ್ಳೆಯದಾಗಲಿ ಅಂತ ನಾವೆಷ್ಟೇ ನಮ್ಮ ಸಂಬಳಕ್ಕೆ ಜಗಳ ಆಡಿದರೂ ಕೂಡ ಮನಸ್ಸಲ್ಲಿ ಹಾರೈಸ್ತಾ ಇರ್ತೀವಿ. ಅದು ಇಲ್ಲಾಗಿದೆ, ನನಗೆ ಭಾರಿ ಖುಷಿ. ನಮ್ಮ ಯಜಮಾನರಿಗೆ ಹಾಡು, ಸಂಗೀತ, ನಟ ಎಲ್ಲರೂ ಸಕ್ಸಸ್ ಆಗಿದ್ದೀವಿ ಅನ್ನೋದು ತುಂಬ ಖುಷಿ. ನಾನೊಂದು ಸಣ್ಣ ಸ್ಟ್ಯಾಟಿಸ್ ಕೊಡ್ತೀನಿ. ನನ್ನ ಜೊತೆ ಸುಮಾರು 60 ಹುಡುಗರು ಕೆಲಸ ಮಾಡ್ತಾರೆ ಸೆಟ್ಟಿಗೆ, ಅದರಲ್ಲಿ ಹೆಚ್ಚಿನವರು ಉತ್ತರ ಕರ್ನಾಟಕದ ಹಳ್ಳಿಗಾಡಿನ ಹುಡುಗರು. ನಾನು ಸುಮಾರು 25 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ, ಒಂದು 50-60 ಸಿನಿಮಾ ಕೆಲಸ ಮಾಡಿದ್ದೀನಿ. ಯಾವತ್ತೂ ಕೂಡ ಸಿನಿಮಾ ಆದಮೇಲೆ ಹುಡುಗರು, ಸರ್ ನಾವು ಸಿನಿಮಾ ನೋಡಲೇಬೇಕು, ನಿನ್ನೆ ಮೊನ್ನೆ ನನ್ನಲ್ಲಿರುವ 42 ಹುಡುಗರು ಕಂಪಲ್ಸರಿ ಕೂತು ಸಂಜೆ ಹೊತ್ತಿಗೆ ಬಂದು, ಸರ್ 6 ಗಂಟೆ ಕೆಲಸ ಕ್ಲೋಸು, ನಾವು ಸಿನಿಮಾ ಹೋಗಬೇಕಂದ್ರೆ 42 ಹುಡುಗರು 2 ದಿವಸ ನೋಡಿದ್ದಾರೆ. ಇದು ಇಡೀ ಕರ್ನಾಟಕಕ್ಕೆ ಸಣ್ಣ ಮಾದರಿ. ಥ್ಯಾಂಕ್ ಯು ವೆರಿ ಮಚ್.